ಸುಮ್ಮನೆ ಏನೋ ಇವತ್ತು ಈ ಮೀಡಿಯಾ ಇದೆ ಅವರ ಪರವಾಗಿ ಸುಮ್ಮನೆ ಮಾತನಾಡದು ಹೋಗೋದು. ನಾವು ಸೀರೀಸ್ ಆಫ್ ಕ್ವೆಶ್ಚನ್ಸ್ ಕೊಡ್ತೀವಿ, ನೀವು ದಯವಿಟ್ಟು ಕೇಳ್ರಿ, ಅವ್ರು ಉತ್ತರ ಕೊಡ್ತಾರೆ ಅಂತ ಕೇಳ್ರಿ. ಅದೇ ರೀ, ಈ ಥಿಂಗ್ಸ್ ಈಸ್ ಅ ಡಮ್ಮಿ ಗಾಡ್ ಅಲ್ಲ. ಈ ದೇಶದಲ್ಲಿ ದೇವ್ರಂತ ಇರತಕ್ಕಂಥದ್ದೇ ಈಗ ಎಲ್ಲ ಎಲ್ಲ ದೇವ್ರುಗಳ ಮೇಲೆ ಒಂದು ದೇವ್ರಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಇರೋದು. ಈಗ ಇಫ್ ಯು ಆರ್ ಟ್ರೀಟಿಂಗ್ ಇಮ್ ಆಸ್ ಗಾಡ್, ಡೆಮಾಕ್ರೆಟಿ ಸೆಟಪ್ನಲ್ಲಿ ಯಾರೇ ಒಬ್ಬರು ದೇವ್ರಂತ ಟ್ರೀಟ್ ಮಾಡೋದು ಇದೇ ಆಗೋದು. ಈ ಡೆಮಾಕ್ರೆಸಿ ಸೆಟಪ್ನಲ್ಲಿ ಯಾವ ರಾಜಕೀಯ ಪಕ್ಷಗಳಾಗಿರಲಿ, ಯಾರು ಒಬ್ಬ ದೊಡ್ಡ ನಾಯಕ ಅನಿವಾರ್ಯ ಅಲ್ಲ. ದೇಶದ ಪಾಲಿಸಿಗಳು ಪ್ರೋಗ್ರಾಮ್ಸ್ಗಳು ಅನಿವಾರ್ಯ ಆಗಿರ್ತವೆ. ಆದರೆ ಮೀರಿ ಇವ್ರು ಪ್ರೊಜೆಕ್ಷನ್ ಮಾಡಿ ಓಟ್ ತೊಗೊಂಡೋದು. ಈಗ ಈಗ ಅಗಲಾಲ್ ಎಲ್ಲದಕ್ಕೂ ಬರೋದು ಮೋದಿ ಅವ್ರನ್ನ ಕರೆಯೋದು, ಓಟ್ ಕೇಳೋದು ಬಿಟ್ಟರೆ ಏನಿದೆ? 10 ವರ್ಷದ ಏನು ಮಾಡಿದ್ರು ಹೇಳ್ರಿ.